ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ನಡ ಟೈಪಿಂಗ್ನ MS Excel, PowerPoint ಹಾಗೂ MS Word ನಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನೀವು ಮೊದಲು ಕನ್ನಡ ನುಡಿ ಸಾಫ್ಟ್ವೇರ್ನ ಹೇಗೆ ಡೌನ್ಲೋಡ್ ಮಾಡಬೇಕು ಹಾಗೂ ಏನೇನೆಲ್ಲ ಸೆಟ್ಟಿಂಗ್ ಮಾಡಬೇಕು, ಹೇಗೆ ಇನ್ಸ್ಟಾಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಕನ್ನಡದ ಎಲ್ಲ ಅಕ್ಷರಗಳು, ಒತ್ತಕ್ಷರಗಳು, ಡಿಫಿಕಲ್ಟ್ ವರ್ಡ್ಸ್ ಎಲ್ಲವನ್ನೂ ಹೇಗೆ ಟೈಪ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಿಮ್ಮ ಕಂಪ್ಯೂಟರ್ನಲ್ಲಿ ಕನ್ನಡ ಟೈಪ್ ಮಾಡಬೇಕಂದ್ರೆ ನೀವು ನುಡಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ನೀವು ಗೂಗಲ್ ಸರ್ಚ್ಗೆ ಹೋಗಿ KAGAPA.in ಅಂತ ಟೈಪ್ ಮಾಡಿ. ಅಂದರೆ ಇದು ಕನ್ನಡ ಗಣಕ ಪರಿಷತ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ತಂತ್ರಾಂಶಗಳ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಆಗಿ ಅಲ್ಲಿ ನಿಮಗೆ ನುಡಿ ಫೈ ಅಂತ ಕಾಣಿಸುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ಡೌನ್ಲೋಡ್ ಆದಮೇಲೆ ಇಲ್ಲಿ ಡೌನ್ಲೋಡ್ ಆಗ್ತಿದೆ. ಕಂಪ್ಲೀಟ್ ಡೌನ್ಲೋಡ್ ಡೌನ್ಲೋಡ್ ಆಯಿತು. ಒಂದು ಸ್ಕ್ರೀನ್ ಪಾಪಪ್ ಆಗುತ್ತೆ, ಎಸ್ ಅಂತ ಕ್ಲಿಕ್ ಮಾಡಿ. ಈಗಾಗಲೇ ನನ್ನ ಕಂಪ್ಯೂಟರ್ನಲ್ಲಿ ನುಡಿ ಇನ್ಸ್ಟಾಲ್ ಆಗಿರೋದ್ರಿಂದ ನಾನು ರೀಇನ್ಸ್ಟಾಲ್ ಮಾಡೋಕೆ ಅಂತ ಕೇಳ್ತಿದೆ. ಆದರೆ ನಾನು ಕ್ಯಾನ್ಸಲ್ ಮಾಡ್ತೀನಿ. ಸೊ ನೋ ಓದುತ್ತೀನಿ. ನೀವು ನಿಮ್ಮ ಕಂಪ್ಯೂಟರ್ನಲ್ಲಿ ಎಸ್ ಆಪ್ಷನ್ ಕ್ಲಿಕ್ ಮಾಡಿ. ಒಂದು ರಿಕ್ವೆಸ್ಟ್ ಬರುತ್ತೆ ಇನ್ಸ್ಟಾಲೇಷನ್ ಎಂಡ್ನಲ್ಲಿ. ಕಂಪ್ಯೂಟರ್ ಸ್ಟಾರ್ಟ್ ಆಗಬೇಕಾದ್ರೆ ನುಡಿ ಸಾಫ್ಟ್ವೇರ್ ಸ್ಟಾರ್ಟ್ ಆಗಬೇಕಾ ಅಂತ, ಅದಕ್ಕೆ ನೋ ಅಂತ ಹೇಳಿ. ಯಾಕಂದರೆ ನಿಮಗೆ ನುಡಿ ಬೇಕಾದಾಗ ಮಾತ್ರ ಅದನ್ನು ಓಪನ್ ಮಾಡ್ಕೋಬೋದು. ಓಕೆ, ನುಡಿ ಸಾಫ್ಟ್ವೇರ್ ಇನ್ಸ್ಟಾಲ್ ಆದಮೇಲೆ ಒಂದು ಸಲ ಸಿಸ್ಟಮ್ನ ರಿಸ್ಟಾರ್ಟ್ ಮಾಡ್ಕೊಳ್ಳಿ. ನಂತರ ಸಿಸ್ಟಮ್ನ ರಿಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಗೆ ಹೋಗಿ ಆಲ್ ಪ್ರೋಗ್ರಾಮ್ಸ್ನಲ್ಲಿ ನುಡಿ ಮೇಲೆ ಕ್ಲಿಕ್ ಮಾಡಿ ನುಡಿಗೆ ಹೋಗಿ. ಸೊ ಈಗ ನುಡಿ ಸ್ಕ್ರೀನ್ ಓಪನ್ ಆಗ್ತಿದೆ. ಸ್ನೇಹಿತರೆ, ನಾವು ಈಗ MS Word ನಲ್ಲಿ ಹೇಗೆ ಕನ್ನಡ ನುಡಿ ಟೈಪ್ ಮಾಡಬೇಕು ಅಂತ ಕಲಿಯೋಣ. ಸೊ ನುಡಿ ಓಪನ್ ಆದಮೇಲೆ ಅಲ್ಲಿ ನುಡಿ ಡೈರೆಕ್ಟ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಟಾಸ್ಕ್ ಬಾರ್ ಮೇಲೆ ನುಡಿ ಅಂತ ಕಾಣಿಸುತ್ತೆ, ನುಡಿದು ಐಕಾನ್ ಬಂದಿರುತ್ತೆ. ಸೊ ಈಗ ಬ್ಯಾಕ್ಗ್ರೌಂಡ್ನಲ್ಲಿ ನುಡಿ ರನ್ ಆಗ್ತಿದೆ ಅಂತ. ಫ್ರೆಂಡ್ಸ್, ಈಗ ನೀವು MS Word ಓಪನ್ ಮಾಡಿ. MS Word ಓಪನ್ ಮಾಡಿ. ಮತ್ತೊಂದು ವಿಷಯ, ನೀವು ನುಡಿ ಕ್ಲಿಕ್ ಮಾಡಿದ ತಕ್ಷಣ ಕೀಬೋರ್ಡ್ನಲ್ಲಿ ಸ್ಕ್ರಾಲ್ ಆಕ್ ಬಟನ್ ಲೈಟ್ ಆನ್ ಆಗಿರುತ್ತೆ. ನೀವು ನಿಮ್ಮ ಕೀಬೋರ್ಡ್ನ ಒಂದು ಸಲ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದೊಂದು ಸಲ ಟಾಸ್ಕ್ಬಾರ್ನಲ್ಲಿ ನುಡಿ ಇರೋದಿಲ್ಲ. ನೀವು ಈ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಸ್ಟಮ್ ಟ್ರೇ ಅಂತ ಕರಿತೀವಿ, ಇಲ್ಲಿ ಇರುತ್ತೆ. ಈಗ ನೋಡಿ, ಇಲ್ಲಿ ನಮಗೆ ನುಡಿ ಇದೆ. ಸೊ ನುಡಿ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಇವಾಗ ಸಿಸ್ಟಮ್ ಟ್ರೇಲಿ ನುಡಿ ಇದೆ.
ಸೊ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಏಕಭಾಷೆಗೆ ಟಿಕ್ ಇರಬೇಕು, ಎಲ್ಲ ಕರೆಕ್ಟ್ ಇದೆ. ಏನು ಚೇಂಜಸ್ ಮಾಡಬೇಡಿ, ಏಕಭಾಷೆ ಸೆಲೆಕ್ಟ್ ಆಗಿರುತ್ತೆ. ನೀವು ಇಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ. ಇದರ ಮೇಲೆ ಕ್ಲಿಕ್ ಮಾಡಿದರೆ ನುಡಿ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನುಡಿ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದರೆ ಟಾಸ್ಕ್ ಬಾರ್ನಲ್ಲಿ ನುಡಿ ಡೈರೆಕ್ಟ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದರೆ ಇಲ್ಲಿ ಮತ್ತೆ ಬಂದು ಇರುತ್ತೆ. ಫ್ರೆಂಡ್ಸ್, ನೀವು ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಏನಂದರೆ MS Word, Excel, PowerPoint ಮೇಲೆ ಕನ್ನಡ ಟೈಪ್ ಮಾಡಬೇಕಂದ್ರೆ ನುಡಿ ಇಲ್ಲಿ ಸ್ಟೋರ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆಯೇ ಕೀಬೋರ್ಡ್ನಲ್ಲಿ ಸ್ಕ್ರೋಲ್ ಲಾಕ್ ಆನ್ ಆಗಿರಬೇಕು. ಅಕಸ್ಮಾತ್ ಮಿಸ್ಟೇಕ್ ಆಗಿ ಆಫ್ ಮಾಡಿದರೆ ಪುನಃ ಅದರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ. ಓಕೆ, ಈಗ MS Word ಓಪನ್ ಮಾಡೋಣ. ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಲೆಟರ್ಸ್ ಈ ರೀತಿ ಬರ್ತಿದೆ. ಸೊ ಲೆಟರ್ಸ್ ಈಗ ಈ ರೀತಿ ಬರ್ತಿದೆ ಯಾಕಂದರೆ ನಾವು MS Word ಕನ್ನಡ ನುಡಿ ಫಾಂಟ್ ಸೆಲೆಕ್ಟ್ ಮಾಡಬೇಕು. ಸೊ ಫಾಂಟ್ ಸೆಲೆಕ್ಷನ್ಗೆ ಬಂದು ಸೊ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ನಿಮಗೆ ಎಷ್ಟೊಂದು ಫಾಂಟ್ ಸಿಗುತ್ತಲ್ವಾ, ನಿಮಗಿಷ್ಟವಾದ ಫಾಂಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ. ಸೊ ಈಗ ನಿಮಗೆ ಫಾಂಟ್ ಸೆಲೆಕ್ಟ್ ಆಗಿದೆ. ಸೊ ಈಗ ಟೈಪಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಇದು ಸೊ ಬರ್ತಿದೆ. ಈಗ ಮೊದಲು ಸ್ವರಗಳಿಂದ ಸ್ಟಾರ್ಟ್ ಮಾಡೋಣ. ಆಯಿಂದ ಅಹಾ ತನಕ ಕನ್ನಡದಲ್ಲಿ ಟೈಪ್ ಮಾಡೋಣ. ನಾನು ನಿಮಗೆ ಪ್ರತಿ ಕನ್ನಡ ಅಕ್ಷರಕ್ಕೆ ಈಕ್ವಲೆಂಟ್ ಆಗಿರೋ ಇಂಗ್ಲೀಷ್ ಲೆಟರ್ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಸೊ ಆಗೆ ಎ, ಆಗೆ ಶಿಫ್ಟ್ ಎ ಟೈಪ್ ಮಾಡಿದರೆ ಆ ಬರುತ್ತೆ, ಎ ಟೈಪ್ ಮಾಡಿದರೆ ಆ ಬರುತ್ತೆ. ಆಮೇಲೆ ಶಿಫ್ಟ್ ಎ ಮಾಡಿದರೆ ಆ ಬರುತ್ತೆ, ಶಿಫ್ಟ್ ಎಗೆ ಆ ಬರುತ್ತೆ. ಆಮೇಲೆ ಐ ಟೈಪ್ ಮಾಡಿದರೆ ಇ ಬರುತ್ತೆ, ಶಿಫ್ಟ್ ಐ ಟೈಪ್ ಮಾಡಿದ್ರೆ ಇ ಬರುತ್ತೆ, ಊ ಟೈಪ್ ಮಾಡೋಕ್ಕೆ ಯು, ಆಮೇಲೆ ಊ ಟೈಪ್ ಮಾಡೋಕ್ಕೆ ಶಿಫ್ಟ್ ಯು, ರು ಟೈಪ್ ಮಾಡೋಕ್ಕೆ ಶಿಫ್ಟ್ ಆರ್, ಎ ಟೈಪ್ ಮಾಡಲಿಕ್ಕೆ ಇ, ಎ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಇ, ಇಲ್ಲಿ ಐ ಟೈಪ್ ಮಾಡೋಕ್ಕೆ ಶಿಫ್ಟ್ ವೈ, ಒ ಟೈಪ್ ಮಾಡೋಕ್ಕೆ ಒ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಓ, ಔ ಟೈಪ್ ಮಾಡಲಿಕ್ಕೆ ಶಿಫ್ಟ್ ವಿ, ಅಮ್ ಟೈಪ್ ಮಾಡಲಿಕ್ಕೆ ಮೊದಲು ಎ ಮತ್ತು ಶಿಫ್ಟ್ ಎಂ, ಅಹಾ ಟೈಪ್ ಮಾಡಲಿಕ್ಕೆ ಎ ಮತ್ತು ಶಿಫ್ಟ್ ಹೆಚ್. ಸೊ ಮತ್ತೊಂದು ಸಲ ಮಾಡೋಣ. ಆ ಟೈಪ್ ಮಾಡಲಿಕ್ಕೆ ಎ, ಆ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಎ, ಈ ಟೈಪ್ ಮಾಡಲಿಕ್ಕೆ ಐ, ಈ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಐ, ಊ ಟೈಪ್ ಮಾಡಲಿಕ್ಕೆ ಯು, ಊ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಯು, ರು ಟೈಪ್ ಮಾಡಲಿಕ್ಕೆ ಶಿಫ್ಟ್ ಆರ್, ಎ ಟೈಪ್ ಮಾಡಲಿಕ್ಕೆ ಇ, ಎ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಇ, ಐ ಟೈಪ್ ಮಾಡಲಿಕ್ಕೆ ಶಿಫ್ಟ್ ವೈ,
ಓ ಟೈಪ್ ಮಾಡಲಿಕ್ಕೆ ಓ ಓ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಓ ಔ ಟೈಪ್ ಮಾಡಲಿಕ್ಕೆ ಶಿಫ್ಟ್ ವಿ ಅಮ್ ಟೈಪ್ ಮಾಡಲಿಕ್ಕೆ ಮೊದಲು ಆ ಆಮೇಲೆ ಶಿಫ್ಟ್ ಎಂ ಅಹ ಟೈಪ್ ಮಾಡಲಿಕ್ಕೆ ಆ ಮತ್ತು ಶಿಫ್ಟ್ ಹೆಚ್ ಫ್ರೆಂಡ್ಸ್ ನೀವು ಇದನ್ನು ಅಟ್ಲೀಸ್ಟ್ 10 ಟೈಮ್ಸ್ ಟೈಪ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸೊ ಈಗ ಸ್ವರಗಳು ಆಯಿತು ವ್ಯಂಜನಾಕ್ಷರಗಳನ್ನು ಹೇಗೆ ಟೈಪ್ ಮಾಡೋದು ಅಂತ ನೋಡೋಣ ಫಾಂಟ್ ದೊಡ್ಡದು ಮಾಡ್ಕೊಳ್ಳೋಣ ಸೊ ಮೊದಲು ಕ ಕಾಗೆ ಕೆ ಸೊ ನಾವು ಫಾಂಟ್ ಮಾಡ್ಕೊಬೇಕು ಸೊ ಕಾಗೆ ಕೆ ಆಮೇಲೆ ಖಗೆ ಶಿಫ್ಟ್ ಕೆ ಗಾ ಟೈಪ್ ಮಾಡಲಿಕ್ಕೆ ಜಿ ನಂತರ ಘ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಜಿ ಆಮೇಲೆ ಣ್ಯ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಝೆಡ್ ಸೊ ಮತ್ತೆ ಟೈಪ್ ಮಾಡೋಣ ಕ ಟೈಪ್ ಮಾಡೋಕ್ಕೆ ಕೆ ನಂತರ ಖ ಟೈಪ್ ಮಾಡೋಕ್ಕೆ ಶಿಫ್ಟ್ ಖೆ ನಂತರ ಗ ಟೈಪ್ ಮಾಡಲಿಕ್ಕೆ ಜಿ ಘ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಜಿ ಣ್ಯ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಝೆಡ್ ಇದನ್ನು 5-10 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಸೊ ನೆಕ್ಸ್ಟ್ ಸೊ ಈಗ ಛ ಛ ಟೈಪ್ ಮಾಡಲಿಕ್ಕೆ ಸಿ ಛ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಸಿ ನಂತರ ಜ ಟೈಪ್ ಮಾಡಲಿಕ್ಕೆ ಜೆ ಝ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಝೆ ನಂತರ ಣ್ಯ ಟೈಪ್ ಮಾಡಲಿಕ್ಕೆ ಝೆಡ್ ನ್ಯಾಪ್ ಕೇಳ್ಕೊಳ್ಳಿ ಣ್ಯಾಗೆ ಶಿಫ್ಟ್ ಝೆಡ್ ಇನ್ಯಾಗೆ ಝೆಡ್ ಸೊ ಮತ್ತೆ ಟೈಪ್ ಮಾಡೋಣ ಛ ಟೈಪ್ ಮಾಡಲಿಕ್ಕೆ ಸಿ ನಂತರ ಛ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಸಿ ಜ ಟೈಪ್ ಮಾಡಲಿಕ್ಕೆ ಜೆ ನಂತರ ಶಿಫ್ಟ್ ಜೆ ಟೈಪ್ ಮಾಡಿದರೆ ಝಾಸ್ ಬರುತ್ತೆ ಆಮೇಲೆ ಣ್ಯ ಟೈಪ್ ಮಾಡೋಕ್ಕೆ ಝೆಡ್ ಮುಂದೆ ನಮಗೆ ಟ ಠ ಡ ಡ ಣ ಮೊದಲು ಟ ಟೈಪ್ ಮಾಡಲಿಕ್ಕೆ ಕ್ಯೂ ನ್ಯಾಪ್ ಕಟ್ಕೊಳ್ಳಿ ಟ ಟೈಪ್ ಮಾಡಲಿಕ್ಕೆ ಕ್ಯೂ ನಂತರ ಠ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಕ್ಯೂ ಡ ಟೈಪ್ ಮಾಡಲಿಕ್ಕೆ ಡಬ್ಲ್ಯೂ ಢ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಡಬ್ಲ್ಯೂ ಣ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಎನ್ ನ್ಯಾಪ್ ಕಟ್ಕೊಳ್ಳಿ ಟ ಟೈಪ್ ಮಾಡಲಿಕ್ಕೆ ಕ್ಯೂ ಠ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಕ್ಯೂ ಡ ಟೈಪ್ ಮಾಡಲಿಕ್ಕೆ ಡಬ್ಲ್ಯೂ ಢ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಡಬ್ಲ್ಯೂ ಮತ್ತು ನಾ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಎನ್ ಸೊ ಮತ್ತೊಂದು ಸಲ ಮಾಡೋಣ ಟ ಟೈಪ್ ಮಾಡಲಿಕ್ಕೆ ಕ್ಯೂ ಠ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಕ್ಯೂ ಡ ಟೈಪ್ ಮಾಡಲಿಕ್ಕೆ ಡಬ್ಲ್ಯೂ ಢ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಡಬ್ಲ್ಯೂ ನಂತರ ನಾ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಎನ್ ಓಪನಿಂಗ್ ಬರ್ತಾಯಿತ್ತು ನೆಕ್ಸ್ಟ್ ಗೋಣ ನೆಕ್ಸ್ಟ್ ತ ಥ ದ ದ ನ ಸೊ ಮೊದಲು ತ ತ ಟೈಪ್ ಮಾಡಲಿಕ್ಕೆ ಟಿ ಥ ಟೈಪ್ ಮಾಡಲಿಕ್ಕೆ ಶಿಫ್ಟಿ ದ ಟೈಪ್ ಮಾಡಲಿಕ್ಕೆ ಡಿ ಧ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಡಿ ಮತ್ತು ನ ಟೈಪ್ ಮಾಡಲಿಕ್ಕೆ ಎನ್ ಮತ್ತೆ ಮಾಡೋಣ ತ ಟೈಪ್ ಮಾಡಲಿಕ್ಕೆ ಟಿ ಥ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಟಿ ದ ಟೈಪ್ ಮಾಡಲಿಕ್ಕೆ ಡಿ ಧ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಡಿ ಮತ್ತು
ನಾ ಟೈಪ್ ಮಾಡಲಿಕ್ಕೆ ಎನ್. ಸೊ ಮುಂದೆ ನಮಗೆ ಪಾಪ ಬಾಭ ಮ. ಸೊ ಪ ಟೈಪ್ ಮಾಡಲಿಕ್ಕೆ ಪಿ, ಫ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಪಿ, ಬಾ ಟೈಪ್ ಮಾಡಲಿಕ್ಕೆ ಬಿ, ಭ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಬಿ, ಮ ಟೈಪ್ ಮಾಡಲಿಕ್ಕೆ ಎಂ. ಮತ್ತೆ ಮಾಡೋಣ, ಪ ಟೈಪ್ ಮಾಡಲಿಕ್ಕೆ ಪಿ, ಫ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಪಿ, ಬ ಟೈಪ್ ಮಾಡಲಿಕ್ಕೆ ಬಿ, ಭ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಬಿ, ಮ ಟೈಪ್ ಮಾಡಲಿಕ್ಕೆ ಎಂ. ಜ್ಞಾಪಕ ಇರಲಿ, ಸೊನ್ನೆ ಬರಬೇಕು ಅಂದರೆ ಶಿಫ್ಟ್ ಎಂ. ಸೊ ನೆಕ್ಸ್ಟ್, ಯ ರ ಲ ವ ಶ ಶ ಸ ಹ ಳ ಮತ್ತು ಕ್ಷ. ಸೊ ಯಾ ಟೈಪ್ ಮಾಡಬೇಕು ಅಂದರೆ ವೈ, ರ ಟೈಪ್ ಮಾಡಬೇಕು ಅಂದರೆ ಆರ್, ಲ ಟೈಪ್ ಮಾಡಬೇಕು ಅಂದರೆ ಎಲ್, ವ ಟೈಪ್ ಮಾಡಬೇಕು ಅಂದರೆ ವಿ, ಶ ಟೈಪ್ ಮಾಡಬೇಕು ಅಂದರೆ ಶಿಫ್ಟ್ ಎಸ್, ಮತ್ತು ಶ ಟೈಪ್ ಮಾಡಬೇಕು ಅಂದರೆ ಎಕ್ಸ್, ಸ ಟೈಪ್ ಮಾಡಬೇಕು ಅಂದರೆ ಎಸ್, ಹ ಟೈಪ್ ಮಾಡಬೇಕು ಅಂದರೆ ಹೆಚ್, ಮತ್ತು ಳ ಟೈಪ್ ಮಾಡಬೇಕು ಅಂದರೆ ಶಿಫ್ಟ್ ಎಲ್. ನೀವು ಎಲ್ ಅಂತ ಮಾತ್ರ ಟೈಪ್ ಮಾಡಿದರೆ ಲ ಬರುತ್ತೆ, ಶಿಫ್ಟ್ ಎಲ್ ಅಂತ ಟೈಪ್ ಮಾಡಿದ್ರೆ ಳ. ನೆಕ್ಸ್ಟ್, ಕ್ಷ ಟೈಪ್ ಮಾಡಲಿಕ್ಕೆ ಮೊದಲು ಕ ಮತ್ತು ಎಫ್ ಅಂತ ಟೈಪ್ ಮಾಡಿದಾಗ ಇದು ಅರ್ಧಾಕ್ಷರ ಆಗುತ್ತೆ, ಆಮೇಲೆ ಎಕ್ಸ್ ಹಾಕಿದಾಗ ಕ್ಷ ಆಗುತ್ತೆ. ಸೊ ಮತ್ತೊಂದು ಸಲ ಮಾಡೋಣ, ಯಾ ಟೈಪ್ ಮಾಡಲಿಕ್ಕೆ ವೈ, ರ ಟೈಪ್ ಮಾಡಲಿಕ್ಕೆ ಆರ್, ಲ ಟೈಪ್ ಮಾಡಲಿಕ್ಕೆ ಎಲ್, ವ ಟೈಪ್ ಮಾಡಲಿಕ್ಕೆ ವಿ, ಶ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಎಸ್, ಶ ಟೈಪ್ ಮಾಡಲಿಕ್ಕೆ ಎಕ್ಸ್, ಸ ಟೈಪ್ ಮಾಡಲಿಕ್ಕೆ ಎಸ್, ಹ ಟೈಪ್ ಮಾಡಲಿಕ್ಕೆ ಹೆಚ್, ಲ ಟೈಪ್ ಮಾಡಲಿಕ್ಕೆ ಶಿಫ್ಟ್ ಎಲ್, ಮತ್ತು ಕ್ಷ ಟೈಪ್ ಮಾಡಲಿಕ್ಕೆ ಕೆ, ಆಮೇಲೆ ಎಲ್ ಅರ್ಧಾಕ್ಷರ ಬರುತ್ತೆ, ಆಮೇಲೆ ಎಕ್ಸ್, ಇದು ಕ್ಷ. ಸ್ನೇಹಿತರೆ, ಈಗ ತಿಳಿಸ್ಕೊಟ್ಟಿದ್ದನ್ನೆಲ್ಲವನ್ನು ದಯವಿಟ್ಟು ಹೆಚ್ಚು ಬಾರಿ ಪ್ರಾಕ್ಟೀಸ್ ಮಾಡಿ. ನಂತರ ಮುಂದಿನ ವಿಡಿಯೋನಲ್ಲಿ ಗುಣಿತಾಕ್ಷರ, ಒತ್ತಕ್ಷರ, ಡಿಫಿಕಲ್ಟ್ ವರ್ಡ್ಸ್, ಹಾಗೆಯೇ ಸೆಂಟೆನ್ಸ್ ಮತ್ತು ಪ್ಯಾರಾಗ್ರಾಫ್ ಟೈಪ್ ಮಾಡೋದನ್ನು ಕಲಿಯೋಣ. ಪ್ಲೀಸ್ ಕ್ಲಿಕ್ ಸಬ್ಸ್ಕ್ರೈಬ್ ಬಟನ್, ಇಟ್ಸ್ ಫ್ರೀ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಈ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡಲು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.